ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಕನ್ನಡ ಇಲ್ಲಿ ನೀವು ನೋಡ್ತಾ ಇರೋದು ಟಾಟಾ ಕಂಪನಿಯ ಮೈಕ್ರೋ ಎಸ್ ಯು ವಿ ಪಂಚ್ ಈ ಕಾರ್ನ ರಿವ್ಯೂ ಮಾಡೋದಕ್ಕೆ ತುಮಕೂರಿನಲ್ಲಿರುವಂಥ ಟಾಟಾ ಡೀಲರ್ಶಿಪ್ ಶಿಯೋಟೋಗೆ ಬಂದಿದ್ದೀನಿ ಇಲ್ಲಿ ಟೆಸ್ಟ್ ಡ್ರೈವ್ಗೆ ಕಾರ್ಸ್ ಅವೈಲಬಲ್ ಇದೆ ಜೊತೆಗೆ ಇಲ್ಲಿರುವಂಥ ಎಕ್ಸಿಕ್ಯೂಟಿವ್ಸ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ನೀವು ಅವ್ರಿಗೆ ಕಾಲ್ ಮಾಡ್ಬೋದು ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ಈಗ ಟಾಟಾ ಪಂಚ್ನ ಇಂಟೀರಿಯರ್ ಎಕ್ಸ್ಟೀರಿಯರ್ ಮತ್ತು ಇದರಲ್ಲಿರುವಂಥ ಫೀಚರ್ಸ್ ನೋಡೋಣ ಬನ್ನಿ ಇಲ್ಲಿ ನಾನು ರಿವ್ಯೂ ಮಾಡ್ತಾ ಇರೋದು ಪಂಚ್ನ ಕ್ರಿಯೇಟಿವ್ ಮಾಡೆಲ್ ಅಂದರೆ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಇದರಲ್ಲಿ ಮ್ಯಾನ್ಯುಯಲ್ ಮತ್ತು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಬರುತ್ತೆ ಈ ವೇರಿಯಂಟ್ನಲ್ಲಿ ಸ್ಮಾರ್ಟ್ ಕೀ ಪ್ರೊವೈಡ್ ಮಾಡಿದ್ದಾರೆ ಬ್ಯಾಕ್ ಸೈಡ್ನಲ್ಲಿ ಟಾಟಾ ಲೋಗೋ ಇದೆ ಫ್ರಂಟ್ನಲ್ಲಿ ಲಾಕ್ ಅನ್ಲಾಕ್ ಬೂಟ್ ಓಪನ್ ಮತ್ತು ಹೆಡ್ ಲ್ಯಾಂಪ್ ಆನ್ ಮಾಡೋದಕ್ಕೆ ಫಾಲೋ ಮಿ ಹೋಮ್ ಬಟನ್ ಕೊಟ್ಟಿದ್ದಾರೆ ಪಂಚ್ನ ಫ್ರಂಟ್ ಡಿಸೈನ್ ಬಗ್ಗೆ ಹೇಳೋದಾದರೆ ಬಾಕ್ಸಿ ಮತ್ತು ತುಂಬ ಬೋಲ್ಡಾಗಿ ಕಾಣುತ್ತೆ ಮೈಕ್ರೋ ಎಸ್ ಯು ವಿ ಸೆಗ್ಮೆಂಟ್ನಲ್ಲೇ ಒಂದು ಬೆಸ್ಟ್ ಲುಕಿಂಗ್ ಕಾರ್ ಅಂತ ಹೇಳ್ಬೋದು ಡಿ ಆರ್ ಎಲ್ ಮತ್ತು ಹೆಡ್ ಲ್ಯಾಂಪ್ನ ಸೆಟಪ್ ಒಂದು ಒಳ್ಳೆ ರೋಡ್ ಪ್ರೆಸೆನ್ಸ್ ಕೊಡುತ್ತೆ ನೆಕ್ಸಾನ್ ಟೈಪ್ನಲ್ಲಿ ಗ್ರಿಲ್ನ ಪ್ರೊವೈಡ್ ಮಾಡಿದ್ದಾರೆ ಅದರ ಸೆಂಟರ್ನಲ್ಲಿ ಟಾಟಾ ಲೋಗೋ ಇದೆ ಗ್ರಿಲ್ನ ಕೆಳಗೆ ಕ್ರೋಮ್ನ ಹ್ಯುಮ್ಯಾನಿಟಿ ಲೈನ್ ಇದೆ ಇಲ್ಲಿ ಟ್ರೈಯಾರೋ ಶೇಪ್ಸ್ ಇರುವಂಥ ಸ್ಲಾಟ್ನ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ಹಾರ್ನ್ ಇದೆ ಬ್ಲ್ಯಾಕ್ ಕಲರ್ನಲ್ಲಿ ಬಂಪರ್ ಇದೆ ಮತ್ತು ಟ್ರೈಯಾರೋ ಎಲಿಮೆಂಟ್ಸ್ನ ಯೂಸ್ ಮಾಡಿದ್ದಾರೆ ಪಂಚ್ನಲ್ಲಿ ಹ್ಯಾರಿಯರ್ನಲ್ಲಿ ಇರೋ ಟೈಪ್ ಬಾನೆಟ್ ಎಡ್ಜಲ್ಲಿ ಡಿ ಆರ್ ಎಲ್ನ ಪ್ರೊವೈಡ್ ಮಾಡಿದ್ದಾರೆ ಅದರ ಪಕ್ಕ ಟರ್ನ್ ಇಂಡಿಕೇಟರ್ಸ್ ಇರೋದು ನೋಡ್ಬೋದು ಪಂಚ್ ಕ್ರಿಯೇಟಿವ್ ವೇರಿಯಂಟ್ನಲ್ಲಿ ಆಟೋ ಹೆಡ್ ಲ್ಯಾಂಪ್ ಬರುತ್ತೆ ಲೋ ಬೀಮಿಗೆ ಪ್ರೊಜೆಕ್ಟರ್ಸ್ ಮತ್ತು ಹೈ ಬೀಮಿಗೆ ಹ್ಯಾಲೋಜನ್ ಇದೆ ಹೆಡ್ ಲ್ಯಾಂಪ್ನ ಪಕ್ಕ ಏರೋಡೈನಾಮಿಕ್ ಏರ್ ಕರ್ಟೈನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಏರ್ ಫ್ಲೋ ಆಗಿ ಇಲ್ಲಿ ಬಾಟಮಿಂದ ಬರುತ್ತೆ ಆ್ಯಕ್ಚುಲಿ ಇದನ್ನು ಏರೋಡೈನಾಮಿಕ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಬಂಪರ್ನ ಎರಡೂ ಸೈಡ್ನಲ್ಲಿ ಹ್ಯಾಲೋಜನ್ ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಇದರಲ್ಲಿ ಕಾರ್ನರಿಂಗ್ ಫಂಕ್ಷನ್ ಇದೆ ಅಂದರೆ ನೀವು ಸ್ಟಿಯರಿಂಗ್ನ ಯಾವ ಸೈಡ್ ತಿರುಗಿಸ್ತೀರಾ ಆ ಸೈಡ್ ಫಾಗ್ ಲ್ಯಾಂಪ್ ಆನ್ ಆಗುತ್ತೆ ಈ ಕ್ಯಾಪ್ನ ಓಪನ್ ಮಾಡಿ ಟೋಯಿಂಗ್ ಹುಕ್ನ ಫಿಟ್ ಮಾಡ್ಬೋದು ಪಂಚ್ ಕ್ರಿಯೇಟಿವ್ ಮಾಡೆಲ್ನಲ್ಲಿ ರೈನ್ ಸೆನ್ಸಿಂಗ್ ವೈಪರ್ಸ್ ಕೊಟ್ಟಿದ್ದಾರೆ ಟಾಟಾ ಪಂಚ್ನ ಮೈನ್ ಕಾಂಪಿಟೇಟರ್ಸ್ ನೋಡೋದಾದರೆ ರೆನೋ ಕ್ವಿಡ್ ಕೈಗರ್ ಮಹೇಂದ್ರ ಕೆ ಯು ವಿ ಒಂಡಬಲ್ ಓ ಮಾರುತಿ ಸುಜುಕಿ ಇಗ್ನಿಸ್ ಪಂಚ್ನ ಸೈಡ್ ಪ್ರೊಫೈಲ್ ಒಂದು ಒಳ್ಳೆ ರೋಡ್ ಪ್ರೆಸೆನ್ಸ್ನ ಕೊಡುತ್ತೆ ತುಂಬ ಸ್ಟೈಲಿಶ್ ಆಗಿ ಕಾಣುತ್ತೆ ಕ್ರಿಯೇಟಿವ್ ವೇರಿಯಂಟ್ನಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿರುವಂಥ 16-inch ಡ್ಯುಯಲ್ ಟೋನ್ ಡೈಮಂಡ್ ಕಟ್ ಅಲಾಯ್ ವೀಲ್ಸನ್ನು ಪ್ರೊವೈಡ್ ಮಾಡಿದ್ದಾರೆ ಟೈರ್ನ ಸೈಜ್ ನೋಡೋದಾದರೆ 195/60 R16 ಇದೆ ಫ್ರಂಟ್ನಲ್ಲಿ ಡಿಸ್ಕ್ ಮತ್ತು ಬ್ಯಾಕ್ನಲ್ಲಿ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ ಪಂಚ್ನಲ್ಲಿ ಫುಲ್ ಬಾಡಿ ಕ್ಲಾಡಿಂಗ್ ಕೊಟ್ಟಿದ್ದಾರೆ ಮತ್ತು ಡೋರ್ನ ಬಾಟಮಲ್ಲೂ ಕೂಡ ತುಂಬ ದೊಡ್ಡದಾಗಿರುವಂಥ ಕ್ಲಾಡಿಂಗ್ ಇದೆ ಇದು ಒಂದು ಎಸ್ ಯು ವಿ ಲುಕ್ನ ಇನ್ಕ್ರೀಸ್ ಮಾಡುತ್ತೆ ಜೊತೆಗೆ ತುಂಬ ರಗಡ್ ಆಗಿ ಕಾಣುತ್ತೆ ಎಲ್ ಇ ಡಿ ಟರ್ನ್ ಇಂಡಿಕೇಟರ್ಸ್ನ ಇಂಟಿಗ್ರೇಟ್ ಮಾಡಿರುವಂಥ ವೈಟ್ ಕಲರ್ನ ಓವರ್ ವೇಮ್ಸ್ ಕೊಟ್ಟಿದ್ದಾರೆ ಕಾರ್ನ ಲಾಕ್ ಮತ್ತು ಅನ್ಲಾಕ್ ಮಾಡಿದಾಗ ಇದು ಆಟೋ ಫೋಲ್ಡ್ ಆಗುತ್ತೆ ಮತ್ತು ಇದನ್ನು ಎಲೆಕ್ಟ್ರಿಕಲಿ ಆಪ್ರೇಟ್ ಮಾಡ್ಬೋದು ಎ ಬಿ ಮತ್ತು ಸಿ ಪಿಲರ್ ಬ್ಲ್ಯಾಕ್ಔಟ್ ಆಗಿದೆ ಇಲ್ಲಿ ಫ್ರಂಟ್ನಲ್ಲಿ ನಾರ್ಮಲ್ ಆ್ಯಂಟನ ಕೊಟ್ಟಿದ್ದಾರೆ ವೈಟ್ ಕಲರ್ನಲ್ಲಿ ರೂಫ್ ಇದೆ ಜೊತೆಗೆ ಬ್ಲ್ಯಾಕ್ ಕಲರ್ ರೂಫ್ ರೈಲ್ಸ್ ಪ್ರೊವೈಡ್ ಮಾಡಿದ್ದಾರೆ ಫ್ರಂಟ್ ಡೋರ್ ಹ್ಯಾಂಡಲ್ಸ್ ವಿಂಡೋ ಲೈನಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಬ್ಯಾಕ್ ಡೋರಿಗೆ ಸಿ ಪಿಲರಲ್ಲಿ ಮೌಂಟ್ ಆಗಿರೋದು ನೋಡ್ಬೋದು ಪಂಚ್ನಲ್ಲಿ 37 liters ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಮತ್ತು ಲಿಡ್ ಲೆಫ್ಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ ಪಂಚ್ ಡೈಮೆನ್ಷನ್ಸ್ ನೋಡೋದಾದರೆ 3.8 meters ಲೆಂತ್ ಇದೆ 1.7 meters ವಿಡ್ತ್ 1.6 meters ಹೈಟ್ ಇದೆ ವೀಲ್ ಬೇಸ್ 2.4 meters ಇದೆ ಮತ್ತು ಇದರ ಗ್ರೌಂಡ್ ಕ್ಲಿಯರೆನ್ಸ್ 187 mm ಇದೆ ಇದು ಪಂಚ್ನ ಬ್ಯಾಕ್ ಪ್ರೊಫೈಲ್ ಸೆಂಟರ್ನಲ್ಲಿ ಟಾಟಾ ಲೋಗೋ ಪ್ರೊವೈಡ್ ಮಾಡಿದ್ದಾರೆ ಅದರ ಕೆಳಗೆ ರಿವರ್ಸ್ ಕ್ಯಾಮ್ರಾ ಪ್ಲೇಸ್ಮೆಂಟ್ ನೋಡ್ಬೋದು ಅದರ ಕೆಳಗೆ ಪಂಚ್ನ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಈ ಕಾರ್ನಲ್ಲಿ ಟ್ರೈಯಾರೋ ಶೇಪ್ ಇರುವಂಥ ಎಲ್ ಇ ಡಿ ಟೈಲ್ ಲ್ಯಾಂಪ್ ಪ್ರೊವೈಡ್ ಮಾಡಿದ್ದಾರೆ ತುಂಬ ಯುನೀಕ್ ಆಗಿದೆ ಒಂದು ಒಳ್ಳೆ ರೋಡ್ ಪ್ರೆಸೆನ್ಸ್ ಕೊಡುತ್ತೆ ಟೈಲ್ ಲ್ಯಾಂಪ್ನಲ್ಲಿರುವಂಥ ರಿಫ್ಲೆಕ್ಟರ್ ಈ ರೀತಿ ಸೈಡ್ ವೇಸ್ನಲ್ಲೂ ಎಕ್ಸ್ಟೆಂಡ್ ಆಗಿದೆ ಮತ್ತು ಇದರಲ್ಲಿ ಟಾಟಾ ಬ್ಯಾಡ್ಜಿಂಗ್ ಇದೆ ಟರ್ನ್ ಇಂಡಿಕೇಟರ್ಸ್ ಮತ್ತು ರಿವರ್ಸಿಂಗ್ ಲ್ಯಾಂಪ್ನ ಇದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ಮೇಲೆ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಇದೆ ಮತ್ತು ಚಿಕ್ಕದಾಗಿರುವಂಥ ಸ್ಪಾಯ್ಲರ್ ಇದೆ ಈ ವೇರಿಯಂಟ್ನಲ್ಲಿ ರೇರ್ ವೈಪರ್ ವಾಷರ್ ಮತ್ತು ಡಿಫಾಗರ್ ಇದೆ ರೇರ್ ವಿಂಡ್ಶೀಲ್ಡ್ನಲ್ಲಿ ರೈನೋಸರಸ್ ಅಂದರೆ ಗೇಂಡಾ ಮೃಗದ ಸ್ಟಿಕರಿಂಗ್ ಕೂಡ ಕೊಟ್ಟಿದ್ದಾರೆ ಬ್ಲ್ಯಾಕ್ ಕಲರ್ನಲ್ಲಿ ಬಂಪರ್ ಕೊಟ್ಟಿದ್ದಾರೆ ಬಂಪರ್ನ ಎರಡೂ ಸೈಡ್ನಲ್ಲಿ ರಿಫ್ಲೆಕ್ಟರ್ಸ್ ಇದೆ ರಿಫ್ಲೆಕ್ಟರ್ನ ಪಕ್ಕ ಟ್ರೈಯಾರೋ ಎಲಿಮೆಂಟ್ಸ್ನ ಯೂಸ್ ಮಾಡಿದ್ದಾರೆ ಈ ಕಾರ್ನಲ್ಲಿ 2 ultrasonic ಸೆನ್ಸರ್ಸ್ ಬರುತ್ತೆ ಬ್ಯಾಕ್ ಸೈಡ್ನಲ್ಲೂ ಕೂಡ ಏರ್ ಕರ್ಟೈನ್ಸ್ನ ಕೊಟ್ಟಿರೋದು ನೋಡ್ಬೋದು ಈಗ ಪಂಚ್ನ ಟೈಲ್ ಗೇಟ್ ಓಪನ್ ಮಾಡೋಣ
ಟೈಲ್ ಗೇಟ್ನ ಓಪನ್ ಮಾಡೋದಕ್ಕೆ ರಿಮೋಟ್ನಲ್ಲಿರುವಂಥ ಬೂಟ್ ಓಪನ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೋಬೇಕು, ಮತ್ತು ಮ್ಯಾಗ್ನೆಟಿಕ್ ಬಟನ್ನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಈ ವೇರಿಯಂಟ್ನಲ್ಲಿ ರೇರ್ ಪಾರ್ಸಲ್ ಟ್ರೇ ಕೊಟ್ಟಿದ್ದಾರೆ, ಮತ್ತು ಇದನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು. ಪಂಚ್ನಲ್ಲಿ 366 ಲೀಟರ್ನಷ್ಟು ಬೂಟ್ ಸ್ಪೇಸ್ ಇದೆ. ಬೂಟ್ನ ಎರಡೂ ಸೈಡ್ನಲ್ಲಿ ಹುಕ್ ಕೊಟ್ಟಿದ್ದಾರೆ, ಮತ್ತು ಬೂಟ್ ಲ್ಯಾಂಪ್ ಕೂಡ ಇದೆ. ಈ ಟ್ರೇ ಕೆಳಗೆ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ, ಜೊತೆಗೆ ಟೂಲ್ಸ್ ಕೂಡ ಇದೆ. ಮತ್ತು ಈ ಕಾರ್ನಲ್ಲಿ ಪಂಕ್ಚರ್ ರಿಪೇರ್ ಕಿಟ್ ಕೂಡ ಕೊಟ್ಟಿದ್ದಾರೆ, ಇದನ್ನು ಇಲ್ಲಿ ಪ್ಲೇಸ್ ಮಾಡಿರ್ತಾರೆ. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋಣ. ಇದು ಟೈರ್ ಇನ್ಫ್ಲ್ಯಾಟರ್, ಇದನ್ನು ಕಾರ್ನಲ್ಲಿರುವಂಥ 12 ವೋಲ್ಟ್ ಪೋರ್ಟಿಗೆ ಕನೆಕ್ಟ್ ಮಾಡಿ ಟೈರ್ಗೆ ಏರ್ನ ಫಿಲ್ ಮಾಡ್ಬೋದು. ಇದರಲ್ಲಿ ಪ್ರೆಷರ್ ಗೇಜ್ ಕೂಡ ಇದೆ. ಸಣ್ಣ ಪುಟ್ಟ ಪಂಕ್ಚರ್ ಆಗಿದ್ದರೆ ಪಂಕ್ಚರ್ನ ಒಳಗಿಂದ ಸೀಲ್ ಮಾಡೋದಕ್ಕೆ ಲಿಕ್ವಿಡ್ ಸೀಲೆಂಟ್ನ ಕೊಟ್ಟಿದ್ದಾರೆ. ಇದು ಟೆಂಪ್ರರಿ ಸೊಲ್ಯೂಷನ್ಗೆ ಮಾತ್ರ ಯೂಸ್ ಮಾಡೋದು. ಈಗ ಇದನ್ನು ಅದರ ಪ್ಲೇಸ್ಗೆ ಇಟ್ಬಿಡೋಣ. ಇಲ್ಲಿರುವಂಥ ಸ್ಟ್ರಾಪ್ಸ್ನ ಯೂಸ್ ಮಾಡಿ ಈ ರೀತಿ ಲಾಕ್ ಮಾಡಬೇಕು. ಟೈಲ್ ಗೇಟ್ನಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ಗೆ ಲಿವರ್ ಕೊಟ್ಟಿದ್ದಾರೆ, ಜೊತೆಗೆ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಪಂಚ್ ಮೈಕ್ರೋ ಎಸ್ ಯುವಿ ಸೆಗ್ಮೆಂಟ್ನಲ್ಲೇ ಒಂದು ಟಫ್ ಕಾಂಪಿಟೇಟರ್ ಆಗುತ್ತೆ. ಒಂದು ಫ್ಯಾಮಿಲಿಗೆ ಬೇಕಿರುವಂಥ ಎಲ್ಲ ಫೀಚರ್ಸ್ನ ಪ್ರೊವೈಡ್ ಮಾಡಿದ್ದಾರೆ, ಜೊತೆಗೆ ತುಂಬ ಪ್ರೀಮಿಯಂ ಆಗಿ ಕೂಡ ಇದೆ. ಈಗ ಪಂಚ್ನ ರೇರ್ ಸೀಟ್ಸ್ ಹೇಗಿದೆ ನೋಡೋಣ. ಟಾಟಾ ಆಲ್ಟ್ರೋಸ್ನಲ್ಲಿ ಓಪನ್ ಆಗೋ ಟೈಪ್, ಪಂಚ್ನಲ್ಲೂ ಕೂಡ ಎಲ್ಲ ಡೋರ್ಸ್ 90 ಡಿಗ್ರಿ ಓಪನ್ ಆಗುತ್ತೆ. ಇದು ಒಂದು ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು. ಬ್ಲ್ಯಾಕ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಡೋರ್ ಇಂಟೀರಿಯರ್ ಕೊಟ್ಟಿದ್ದಾರೆ. ಕ್ರೋಮ್ ಫಿನಿಶ್ ಇರುವಂಥ ಡೋರ್ ಹ್ಯಾಂಡಲ್ ಮತ್ತು ಲಾಕ್ ಇದೆ. ಇದು ಪವರ್ ವಿಂಡೋ ಕಂಟ್ರೋಲ್, ಮತ್ತು ವೈಟ್ ಕಲರ್ನ ಆರ್ಮ್ ಪ್ಯಾಡ್ ಇದೆ. ಕೆಳಗೆ ಬಾಟಲ್ ಹೋಲ್ಡರ್ ಮತ್ತು ಮ್ಯಾಪ್ ಪಾಕೆಟ್ ಕೊಟ್ಟಿದ್ದಾರೆ. ಇದು ಸ್ಪೀಕರ್ನ ಪ್ಲೇಸ್ಮೆಂಟ್. ರೇರ್ ಎರಡು ಡೋರ್ಸ್ನಲ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಕೊಟ್ಟಿದ್ದಾರೆ. ಈಗ ಸೀಟ್ ಹಾಕಿದೆ ಚೆಕ್ ಮಾಡೋಣ. ಟ್ರೈಯಾರೋ ಡಿಸೈನ್ ಇರುವಂಥ ಫ್ಯಾಬ್ರಿಕ್ ಅಫಾಲ್ಸ್ಟ್ರಿನ ಪ್ರೊವೈಡ್ ಮಾಡಿದ್ದಾರೆ, ತುಂಬ ಪ್ರೀಮಿಯಂ ಆಗಿದೆ. ರೇರ್ ಸೀಟ್ನಲ್ಲಿ ಎರಡು ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ, ಮತ್ತು ಸೆಂಟರ್ ಆರ್ಮ್ ರೆಸ್ಟ್ ಇದೆ. ಈ ಸೀಟ್ನ 100% ಫ್ಲ್ಯಾಟ್ ಫೋಲ್ಡ್ ಮಾಡ್ಬೋದು, ಎರಡೂ ಸೈಡ್ನಲ್ಲಿ ಲಾಕ್ ಇದೆ. ಈ ರೀತಿಯಾಗಿ ಫೋಲ್ಡ್ ಮಾಡಿ ಬೂಟ್ ಸ್ಪೇಸ್ ಇನ್ಕ್ರೀಸ್ ಮಾಡ್ಬೋದು. ರೇರ್ ಪ್ಯಾಸೆಂಜರ್ಸಿಗೆ ಸೀಟ್ಸ್ ಬೆಲ್ಟ್ ಕೊಟ್ಟಿದ್ದಾರೆ, ಜೊತೆಗೆ ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ ಇದೆ. ಈಗ ಒಳಗೆ ಜಂಪ್ ಮಾಡೋಣ. ಪಂಚ್ನಲ್ಲಿ 3 ಪ್ಯಾಸೆಂಜರ್ಸ್ ಆರಾಮಾಗಿ ಕೂರುವಷ್ಟು ರೇರ್ ಸೀಟ್ ಇದೆ. ಒಳ್ಳೆ ನೀರು ಮತ್ತು ಲೆಗ್ ರೂಮ್ ಇದೆ, ಜೊತೆಗೆ ಫ್ಲೋರ್ ಫುಲ್ ಫ್ಲ್ಯಾಟ್ ಆಗಿದೆ. ಫ್ರಂಟ್ ಎರಡೂ ಸೀಟ್ಸ್ನಲ್ಲಿ ಪಾಕೆಟ್ ಕೊಟ್ಟಿದ್ದಾರೆ. ರೇರ್ ಪ್ಯಾಸೆಂಜರ್ಸಿಗೆ ಎರಡೂ ಸೈಡ್ನಲ್ಲಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್, ಜೊತೆಗೆ ಹುಕ್ ಕೊಟ್ಟಿದ್ದಾರೆ. ಇಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ. ಈಗ ನೀವು ನೋಡ್ತಾ ಇರೋದು ಪಂಚ್ ಡ್ಯಾಶ್ಬೋರ್ಡ್ ಲುಕ್, ತುಂಬ ಸ್ಪೋರ್ಟಿ ಆಗಿದೆ. ಈಗ ಡ್ರೈವರ್ ಸೀಟಿಗೆ ಹೋಗಿ ಏನೇನು ಹೊಸ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ನೋಡೋಣ ಬನ್ನಿ. ಡ್ರೈವರ್ ಸೈಡ್ ಡೋರ್ ಹ್ಯಾಂಡಲ್ನಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ, ಜೊತೆಗೆ ಕೀ ಸ್ಲಾಟ್ ಇದೆ. ಬ್ಲ್ಯಾಕ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಇಂಟೀರಿಯರ್ ಇದೆ, ಮತ್ತು ಈ ಡೋರ್ ಕೂಡ 90 ಡಿಗ್ರಿ ಓಪನ್ ಆಗಿರೋದು ನೋಡ್ಬೋದು. ಹತ್ತಿ ಇಳಿಯೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಪ್ರೀಮಿಯಂ ಕ್ರೋಮ್ ಫಿನಿಶ್ ಇರುವಂಥ ಡೋರ್ ಹ್ಯಾಂಡಲ್ ಮತ್ತು ಲಾಕ್ ಇದೆ. ಇದು ಓ ಆರ್ ವಿಎಂನ ಕಂಟ್ರೋಲ್, ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ಇಲ್ಯುಮಿನೇಟೆಡ್ ಇದೆ, ಜೊತೆಗೆ ಒನ್ ಟಚ್ ಆಟೋ ಡೌನ್ ಫೀಚರ್ ಕೂಡ ಇದೆ. ಇದು ವೈಟ್ ಆರ್ಮ್ ಪ್ಯಾಡ್, ಕೆಳಗೆ ಬಾಟಲ್ ಹೋಲ್ಡರ್ ಮ್ಯಾಪ್ ಪಾಕೆಟ್ ಕೊಟ್ಟಿದ್ದಾರೆ, ಜೊತೆಗೆ ಛತ್ರಿ ಇಡೋದಕ್ಕೂ ಸ್ಪೇಸ್ ಇದೆ. ಇದು ಸ್ಪೀಕರ್ನ ಪ್ಲೇಸ್ಮೆಂಟ್. ಈ ಕಾರ್ನಲ್ಲಿ AMD ಟ್ರಾನ್ಸ್ಮಿಷನ್ ಇರೋದ್ರಿಂದ ಕಾರ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಮತ್ತು ಆಪರೇಟ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಕ್ರಿಯೇಟಿವ್ ವೇರಿಯಂಟ್ನಲ್ಲಿ 6-way ಮ್ಯಾನ್ಯುವಲಿ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ನ ಕೊಟ್ಟಿದ್ದಾರೆ. ಈ ಲಿವರ್ ಹೈಟ್ ಅಡ್ಜಸ್ಟ್ ಮಾಡೋದಕ್ಕೆ, ಇದು ಇನ್ಕ್ಲಿನೇಷನ್ಗೆ, ಮತ್ತು ಇದು ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡೋದಕ್ಕೆ. ಬ್ಲೂ ಕಲರ್ ಸ್ಟಿಚ್ ಇರುವಂಥ ಫ್ಯಾಬ್ರಿಕ್ ಅಪಾಲ್ಸ್ಟ್ರಿ ಇದೆ. ಸೈಡ್ ಸಪೋರ್ಟ್ ತುಂಬ ತಿಕ್ಕಾಗಿ ಕೊಟ್ಟಿದ್ದಾರೆ. ಎರಡು ಸೀಟ್ನಲ್ಲಿ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇದೆ. ಈಗ ಒಳಗೆ ಕೂರೋಣ. ಈ ಕಾರ್ನಲ್ಲಿ ಪುಷ್ ಸ್ಟಾರ್ಟ್ ಬಟನ್ನ ರೈಟ್ ಸೈಡ್ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇಗ್ನಿಷನ್ ಆನ್ ಮಾಡೋಣ. ಇದ್ರ ಪಕ್ಕ ಫಾಗ್ ಲ್ಯಾಂಪ್ ಆನ್ ಮಾಡೋದಕ್ಕೆ ಬಟನ್ ಕೊಟ್ಟಿದ್ದಾರೆ, ಮತ್ತು ಇದು ಡ್ರೈವಿಂಗ್ ಮೋಡ್ಸ್ನ ಸ್ವಿಚ್ ಮಾಡೋದಕ್ಕೆ ಬಟನ್ಸ್. ಈ ಕಾರ್ನಲ್ಲಿ ಎಕಾನಮಿ ಮತ್ತು ಸಿಟಿ ಮೋಡ್ಸ್ ಬರುತ್ತೆ. ಇಲ್ಲಿ ಕೆಳಗೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ, ಮತ್ತು ಎ ಸಿ ವೆಂಟ್ನ ಸುತ್ತ ಬಾಡಿ ಕಲರ್ಡ್ ಇನ್ಸರ್ಟ್ನ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಟೆಕ್ಸ್ಚರ್ನ ಯೂಸ್ ಮಾಡಿದ್ದಾರೆ.
ಸ್ಪ್ರಿಂಟ್ ಎರಡು ಎ ಪಿಲ್ಲರ್ನಲ್ಲಿ ಟ್ವಿಟರ್ನ ಪ್ಲೇಸ್ಮೆಂಟ್ ಇದೆ. ಈ ವೇರಿಯಂಟ್ನಲ್ಲಿ ಡಿಜಿಟಲ್ ಮತ್ತು ಅನಲಾಗ್ ಕಾಂಬಿನೇಷನ್ ಇರುವಂಥ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ರೈಟ್ ಸೈಡ್ನಲ್ಲಿ ಅನಲಾಗ್ ಸ್ಪೀಡೋಮೀಟರ್ ಇದೆ, ಲೆಫ್ಟ್ ಸೈಡ್ನಲ್ಲಿ 7-inch TFT ಸ್ಕ್ರೀನ್ ಇದೆ. ಇದರಲ್ಲಿ ಟಾರ್ಕ್ನ ನೋಡ್ಬೋದು, ಜೊತೆಗೆ ಇಂಜಿನ್ ಮೋಡ್ಸ್, ಡಿಸ್ಟೆನ್ಸ್ ಟು ಎಂಪ್ಟಿ, ಆವರೇಜ್, ಫ್ಯೂಯಲ್ ಲೆವೆಲ್, ಟ್ರಿಪ್ ಎ, ಟ್ರಿಪ್ ಇನ ನೋಡ್ಬೋದು. ಕ್ಲಸ್ಟರ್ನ ಆಪರೇಟ್ ಮಾಡೋದಕ್ಕೆ ಬಟನ್ಸ್ ಸ್ಟಿಯರಿಂಗ್ ವೀಲ್ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಕ್ರಿಯೇಟಿವ್ ವೇರಿಯಂಟ್ನಲ್ಲಿ ಲೆದರ್ ರ್ಯಾಪ್ ಇರುವಂಥ ಡಿ ಕಟ್ ಸ್ಟಿಯರಿಂಗ್ ವೀಲ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಸಿಲ್ವರ್ ಕಲರ್ನ ಯೂಸ್ ಮಾಡಿದ್ದಾರೆ. ಸೆಂಟರ್ನಲ್ಲಿ ಟಾಟಾ ಲೋಗೋ ಇದೆ. ಈ ಕಾರ್ನಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಇದೆ, ಅದನ್ನು ಆಪರೇಟ್ ಮಾಡೋದಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ನಲ್ಲಿ ಎನ್ಫೋಟೈನ್ಮೆಂಟ್ ಮತ್ತು ಟೆಲಿಫೋನಿಕ್ ಕಂಟ್ರೋಲ್ಸ್ ಇದೆ. ಈ ಕಾರ್ನಲ್ಲಿ ವಾಯ್ಸ್ ಕಮ್ಯಾಂಡ್ ಕೂಡ ಇದೆ. ಸ್ಟಿಯರಿಂಗ್ನ ರೈಟ್ ಸೈಡ್ನಲ್ಲಿ ಹೆಡ್ ಲ್ಯಾಂಪ್ ಮತ್ತು ಇಂಡಿಕೇಟರ್ನ ಟಾಗಲ್ ಸ್ವಿಚ್ ಇದೆ. ಲೆಫ್ಟ್ ಸೈಡ್ನಲ್ಲಿ ವೈಪರ್ನ ಟಾಗಲ್ ಸ್ವಿಚ್ ಇದೆ. ಈ ಸ್ಟಿಯರಿಂಗ್ ವೀಲ್ನ ಹೈಟ್ ಅಡ್ಜಸ್ಟ್ ಮಾಡ್ಬೋದು. ಲೆಫ್ಟ್ ಲೆಗ್ ಪ್ಲೇಸ್ ಮಾಡೋದಕ್ಕೆ ಡೆಡ್ ಪೆಡಲ್ ಕೊಟ್ಟಿದ್ದಾರೆ. ಈ ವೇರಿಯಂಟ್ನಲ್ಲಿ 7-inch ಹಾರ್ಮನ್ ಟಚ್ ಸ್ಕ್ರೀನ್ ಎನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದರಲ್ಲಿ 4 ಸ್ಪೀಕರ್ ಮತ್ತು 2 ಟ್ವಿಟರ್ಸ್ ಬರುತ್ತೆ. ಇದರಲ್ಲಿ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ಬ್ಲೂಟೂತ್, ಎಫ್ ಎಮ್ ಆಪ್ಷನ್ ಇದೆ, ಜೊತೆಗೆ IRA ಫೀಚರ್ ಕೂಡ ಇದೆ. ಟಚ್ ಸ್ಕ್ರೀನ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಈಗ ಕಾರ್ನ ರಿವರ್ಸ್ ಗೇರ್ಗೆ ಹಾಕೋಣ. ಕ್ಯಾಮ್ರಾ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಜೊತೆಗೆ ಇದರಲ್ಲಿ ಡೈನಾಮಿಕ್ ಗೈಡ್ವೇಸ್ ಕೂಡ ಕೊಟ್ಟಿದ್ದಾರೆ. ಸಿಸ್ಟಮ್ನ ಕೆಳಗೆ ಹಜಾರ್ಡ್ ಲೈಟ್ ಸ್ವಿಚ್ ಇದೆ ಮತ್ತು ಹಾರಿಜಾಂಟಲ್ ಟೈಪ್ ಎ ಸಿ ವೆಂಟ್ಸ್ ಇದೆ. ಈ ವೇರಿಯಂಟ್ನಲ್ಲಿ ಫುಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಇದು ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದಕ್ಕೆ, ಇದು ಎ ಸಿ ಆನ್ ಮಾಡೋದಕ್ಕೆ, ಇದು ಆಫ್ ಬಟನ್, ಇದು USB ಪೋರ್ಟ್, ಜೊತೆಗೆ 12-volt ಚಾರ್ಜಿಂಗ್ ಸಾಕೆಟ್ ಇದೆ. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇದು 5-speed ಆಟೋಮೆಟಿಕ್ ಗೇರ್ ಲಿವರ್. ಇದರಲ್ಲಿ ಕ್ರೋಮ್ ಇನ್ಸರ್ಟ್ಸ್ ಯೂಸ್ ಮಾಡಿದ್ದಾರೆ, ತುಂಬ ಪ್ರೀಮಿಯಂ ಆಗಿದೆ. ಇಲ್ಲಿ ಮಾರ್ಕಿಂಗ್ಸ್ ಕೊಟ್ಟಿದ್ದಾರೆ. ಪಂಚ್ನಲ್ಲಿ 5-speed ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೂಡ ಬರುತ್ತೆ. ಹ್ಯಾಂಡ್ ಬ್ರೇಕ್ನ ಪ್ಲೇಸ್ಮೆಂಟ್ ಇಲ್ಲಿದೆ. ಇದು ಕೀ ಇಡೋದಕ್ಕೆ ಸ್ಪೇಸ್. ಇದು 12-volt ಚಾರ್ಜಿಂಗ್ ಸಾಕೆಟ್. 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಪಂಚ್ನ ಡ್ಯಾಶ್ಬೋರ್ಡ್ ತುಂಬ ಫಂಕಿಯಾಗಿ ಕಾಣುತ್ತೆ, ತುಂಬ ಸ್ಪೋರ್ಟಿಯಾಗಿದೆ. ಇಲ್ಲಿ ವೈಟ್ ಕಲರ್ ಪ್ಯಾನಲ್ ಮೇಲೆ ಟ್ರೈ ಆರೋ ಡಿಸೈನ್ ಇದೆ. ಇಲ್ಲಿ ಟೆಕ್ಸ್ಚರ್ ಯೂಸ್ ಮಾಡಿದ್ದಾರೆ. ಪಂಚ್ನಲ್ಲಿ ತುಂಬ ದೊಡ್ಡದಾಗಿರುವಂಥ ಗ್ಲೋ ಬಾಕ್ಸ್ ಇದೆ. ಇಲ್ಲೂ ಕೂಡ ರೈನೋಸರಸ್ ಅಂದರೆ ಗೇಂಡಾ ಮೃಗದ ಚಿತ್ರ ಇದೆ. ಈ ನಾಬ್ನ ಯೂಸ್ ಮಾಡಿ ಕೂಲಿಂಗ್ ಆನ್ ಆಫ್ ಮಾಡ್ಬೋದು. ಇದರಲ್ಲಿ ಲೈಟ್ ಕೂಡ ಇದೆ. ಕೋ ಡ್ರೈವರ್ ಸೈಡ್ನಲ್ಲಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ಸನ್ವೈಸರ್ನಲ್ಲಿ ಟಿಕೆಟ್ ಹೋಲ್ಡರ್ ಇದೆ. ಇದು ಡೇ ಆ್ಯಂಡ್ ನೈಟ್ ಮ್ಯಾನ್ಯುಯಲ್ IRVM. ಫ್ರಂಟ್ನಲ್ಲಿ ಕ್ಯಾಬಿನ್ ಲ್ಯಾಂಪ್ ಇದೆ. ಇದು ಮೈಕ್ನ ಪ್ಲೇಸ್ಮೆಂಟ್. ಈಗ ಟಾಟಾ ಪಂಚ್ನಲ್ಲಿ ಬರುವಂಥ ಇಂಜಿನ್, ಟ್ರಾನ್ಸ್ಮಿಷನ್ ಮತ್ತು ವೇರಿಯಂಟ್ಸ್ನ ನೋಡೋಣ, ಬನ್ನಿ. ಬಾನೆಟ್ ಓಪನ್ ಮಾಡೋದಕ್ಕೆ ಲಿವರ್ ಇಲ್ಲಿದೆ. ಇದು ಫ್ಯೂಯಲ್ ಲಿಡ್ ಓಪನ್ ಮಾಡೋದಕ್ಕೆ. ಟಾಟಾ ಪಂಚ್ನಲ್ಲಿ ಸಿಂಗಲ್ BS6 ಪೆಟ್ರೋಲ್ ಇಂಜಿನ್ ಆಪ್ಷನ್ ಬರುತ್ತೆ. ಅದ್ಯಾವುದು ಅಂದರೆ 1.2-liter ರೆವೆಟ್ರಾನ್ 3-cylinder ಪೆಟ್ರೋಲ್ ಇಂಜಿನ್ ವಿತ್ ಡೈನಾಪ್ರೋ ಟೆಕ್ನಾಲಜಿ. ಇದು ಸೇಮ್ ಆಲ್ಟ್ರೋಸ್ ಮತ್ತು ಟಿಯಾಗೋದಲ್ಲಿ ಇರುವಂಥ 1.2-liter 3-cylinder ಪೆಟ್ರೋಲ್ ಇಂಜಿನ್. ಆ ಎರಡರಲ್ಲಿ 83 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಇದರಲ್ಲಿ ಡೈನಾಪ್ರೋ ಟೆಕ್ನಾಲಜಿ ಇರೋದ್ರಿಂದ 86 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ, ಜೊತೆಗೆ 113 Nm ಅಷ್ಟು ಟಾರ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಇಂಜಿನ್ನ ಮೈಲೇಜ್ ಇನ್ನೂ ರಿವೀಲ್ ಆಗಿಲ್ಲ. ಮೇ ಬಿ ಇದು 16-19 km ಪರ್ ಲೀಟರ್ ಇರುತ್ತೆ. ಬಾನೆಟ್ನಲ್ಲಿ ಇನ್ಸುಲೇಷನ್ ಕೊಟ್ಟಿದ್ದಾರೆ ಹೀಟ್ ಮತ್ತು ನಾಯ್ಸ್ನ ಅಬ್ಸರ್ವ್ ಮಾಡೋದಕ್ಕೆ. ಇನ್ನು ಪಂಚ್ನಲ್ಲಿ 5-speed ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಜೊತೆಗೆ 5-speed ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಇದೆ. ಪಂಚ್ನಲ್ಲಿ ಒಟ್ಟು 4 ವೇರಿಯಂಟ್ಸ್ ಬರುತ್ತೆ, ಪ್ಯೂರ್, ಅಡ್ವೆಂಚರ್, ಅಕಂಪ್ಲಿಷ್ಡ್ ಮತ್ತು ಕ್ರಿಯೇಟಿವ್. ಈ 4 ವೇರಿಯಂಟ್ಸ್ಗೂ ಕಸ್ಟಮೈಸ್ ಪ್ಯಾಕ್ಸ್ ಕೂಡ ಅವೈಲಬಲ್ ಇದೆ. ಪ್ಯೂರ್ ಮತ್ತು ಅಡ್ವೆಂಚರ್ಗೆ ರಿದಮ್ ಪ್ಯಾಕ್ ಅಂತ ಇದೆ, ಅಕಂಪ್ಲಿಸ್ಟಿಗೆ ಡ್ಯಾಝಲ್, ಮತ್ತು ಕ್ರಿಯೇಟಿವ್ ವೇರಿಯಂಟಿಗೆ IRA ಪ್ಯಾಕ್ ಇದೆ. ಟಾಟಾ ಪಂಚ್ನಲ್ಲಿ ಒಟ್ಟು 7 ಕಲರ್ ಆಪ್ಷನ್ಸ್ ಬರುತ್ತೆ. ಟಾಪ್ ವೇರಿಯಂಟಿಗೆ ಮಾತ್ರ ಡ್ಯುಯಲ್ ಟೋನ್ ಆಪ್ಷನ್ ಇದೆ. ಪಂಚ್ ಪ್ರೈಸಸ್ ಇನ್ನೂ ರಿವೀಲ್ ಆಗಿಲ್ಲ. ಎಕ್ಸ್ಪೆಕ್ಟೆಡ್ 5-10 lakh ಒಳಗೆ ಬರ್ಬೋದು ಎಕ್ಸ್ಶೋರೂಮ್ ಪ್ರೈಸಸ್. ಇನ್ನು ಸರ್ವಿಸ್ ಕೆಡ್ಯೂಲ್ ನೋಡೋದಾದರೆ, ನಾರ್ಮಲಾಗಿ 3 ಲೇಬರ್ ಫ್ರೀ ಸರ್ವಿಸ್ ಇರುತ್ತೆ. 3rd ಸರ್ವಿಸಿಗೆ ಆಯಿಲ್ ಚೇಂಜ್ ಇರುತ್ತೆ, ಅದು 15,000 km. ಕೊನೆಯದಾಗಿ ಟಾಟಾ ಪಂಚ್ನಲ್ಲಿ ಬರುವಂಥ ಸೇಫ್ಟಿ ಫೀಚರ್ಸ್ ನೋಡೋದಾದರೆ, ಡ್ಯುಯಲ್ ಏರ್ ಬ್ಯಾಗ್ಸ್, ABS ವಿತ್ EBD, ರೇರ್ ಪಾರ್ಕಿಂಗ್ ಅಸಿಸ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್, ಚೈಲ್ಡ್ ಸೇಫ್ಟಿ ಲಾಕ್, ಎಲ್ಲ ವೇರಿಯಂಟ್ಸ್ನಲ್ಲೂ ಇರುತ್ತೆ. ಇನ್ನು ಟಾಪ್ ವೇರಿಯಂಟ್ ಅಂದರೆ ಕ್ರಿಯೇಟಿವ್ ವೇರಿಯಂಟ್ನಲ್ಲಿ ಆಟೋ ಹೆಡ್ ಲ್ಯಾಂಪ್, ರೈನ್ ಸೆನ್ಸಿಂಗ್ ವೈಪರ್ಸ್, ಜೊತೆಗೆ AMTನಲ್ಲಿ ಟ್ರ್ಯಾಕ್ಷನ್ ಪ್ರೋ ಕೂಡ ಇದೆ. ಪಂಚ್ನ ಗ್ಲೋಬಲ್ ಎನ್ ಕ್ಯಾಬ್ನ ಸೇಫ್ಟಿ ರೇಟಿಂಗನ್ನು ಇನ್ನೂ ರಿವೀಲ್ ಮಾಡಿಲ್ಲ. ಬಟ್ ಅದು ಲೀಕ್ ಆಗಿದೆ, ಇದಕ್ಕೆ 5-star ಸೇಫ್ಟಿ ರೇಟಿಂಗ್ ಸಿಕ್ಕಿದೆ ಅಂತ.
ಟಾಟಾದವರು ಪಂಚ್ನ ತುಂಬ ರೋಬಸ್ಟ್ ಆಗಿ ಬಿಲ್ಡ್ ಮಾಡಿದ್ದಾರೆ. 4 ಅಥವಾ 5 ಸ್ಟಾರ್ ಅಂತೂ ಸಿಕ್ಕೇ ಸಿಗತ್ತೆ. ಟಾಟಾ ಪಂಚ್ನ ಬುಕಿಂಗ್ ಸ್ಟಾರ್ಟ್ ಆಗಿದೆ. ನೀವು ತುಮಕೂರಲ್ಲಿ ಬುಕ್ ಮಾಡೋದಾದರೆ ಶ್ರೀ ಆಟೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅವ್ರಿಗೆ ಕಾಲ್ ಮಾಡಿ ಮತ್ತು ಏನೇ ಡೌಟ್ ಇದ್ರೂ ನಿಮಗೆ ಅವರು ಗೈಡ್ ಮಾಡ್ತಾರೆ. ಪಂಚ್ನ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ಗೆ ಏನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಮತ್ತು ಪಂಚ್ನ ಬಗ್ಗೆ ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು, ನಾನು ಆನ್ಸರ್ ಮಾಡ್ತೀನಿ. ಜೊತೆಗೆ ಮುಂದೆ ಯಾವ ಕಾರ್ನ ರಿವ್ಯೂ ಮಾಡಬೇಕು ಅಂತ ತಿಳಿಸಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಅದನ್ನು ಫಾಲೋ ಮಾಡಿ. ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.